ಪತ್ರಕರ್ತ ಲೇಖಕ ನಟ ಹೀಗೆ ಬಹುಮುಖವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದ ರವಿ ಬೆಳಗೆರೆ ಅವರ ನಿಧನ ಕರುನಾಡಿಗೆ ದೊಡ್ಡ ನಷ್ಟ ಓದುಗರನ್ನ ಮಾತ್ರವಲ್ಲ ಪ್ರತಿಭಾನ್ವಿತ ಲೇಖಕರನ್ನ ಹುಟ್ಟು ಹಾಕಿದವರು ಪತ್ರಿಕೋದ್ಯಮಕ್ಕೆ ಹೊಸ ಅರ್ಥವನ್ನ ಕಲ್ಪಿಸಿದವರು ಕನ್ನಡದ ಈಗಿನ ಬಹುತೇಕ ಪತ್ರಕರ್ತರನ್ನ ಒಂದಲ್ಲ ಒಂದು ರೀತಿಯಲ್ಲಿ ತನ್ನದೇಯಾದ ರೀತಿಯಲ್ಲಿ ಪ್ರಭಾವಿಸಿದವರು ರವಿ ಬೆಳಗೆರೆಯವರು ಎಂದು ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ ಹೆಮ್ಮಾಡಿ ಹೇಳಿದರು ಶುಕ್ರವಾರ ನಿಧನ ಹೊಂದಿದ ಖ್ಯಾತ ಪತ್ರಕರ್ತ ಹಾಯ್ ಬೆಂಗಳೂರು ವಾರಪತ್ರಿಕೆಯ ಪ್ರಧಾನ ಸಂಪಾದಕ ಲೇಖಕ ರವಿ ಬೆಳಗೆರೆಯವರಿಗೆ ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಸಂಘದ ಕಚೇರಿಯಲ್ಲಿ ಶನಿವಾರ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಸಂತಾಪ ಸೂಚಿಸಿ ನುಡಿನಮನ ಸಲ್ಲಿಸಿದರು ಪತ್ರಕರ್ತ ರಕ್ಷಿತ್ ಬೆಳಪು ಮಾತನಾಡಿ ನನ್ನಂತ ಅನೇಕ ಮಂದಿ ಯುವ ಪತ್ರಕರ್ತರಿಗೆ ಅವರ ಬರಹಗಳು ಸ್ಫೂರ್ತಿಯೊಂದಿಗೆ ಪ್ರೇರಣೆಯೂ ಹೌದು ಅವರಲ್ಲಿನ ಧೈರ್ಯವಂತಿಕೆ ಅಧ್ಯಯನಶೀಲತೆ ಎಂದಿಗೂ ಬತ್ತದ ಉತ್ಸಾಹ ಮೆಚ್ಚಲೇಬೇಕಾದುದು ಆದರೆ ಈಗ ಅಕಾಲಿಕವಾಗಿ ಅಗಲಿರುವುದು ಮಾತ್ರ ದುಃಖಕರ ಸಂಗತಿ ಎಂದು ಹೇಳಿದರು ಪತ್ರಿಕೋದ್ಯಮದಲ್ಲಿ ಹಲವಾರು ವಿವಾದಗಳನ್ನು ಅವರು ಸೃಷ್ಟಿಸಿಕೊಂಡರು ಆದರೆ ಪ್ರತಿಯೊಂದು ಸಲ ವಿವಾದ ಆದಾಗಲೂ ಅದರಿಂದ ಒಂದು ಪಾಠ ಕಲಿತು ಅವರು ಮತ್ತೆ ತಮ್ಮನ್ನು ತಿದ್ದಿಕೊಂಡು ಅಥವಾ ಹೊಸ ವಿಷಯಗಳನ್ನು ಗ್ರಹಿಸಿಕೊಂಡು ಮತ್ತೆ ಹೊಸ ರೀತಿಯ ಬರವಣಿಗೆಗೆ ಇಳಿತಾ ಇದ್ರು ನಾನು ನನ್ನ ವ್ಯಕ್ತಿಗತವಾಗಿ ರವಿ ಬೆಳಗೆರೆ ಜೊತೆ ಒಂದು ಪ್ರತ್ಯಕ್ಷ ಪರೋಕ್ಷವಾದ ಒಂದು ಸಂಬಂಧ ಹೀಗೆ ಹೇಳಬೇಕಂತಿದ್ರೆ ನಾನು 1996ರಲ್ಲಿ ಡಿಗ್ರಿ ಮುಗಿದುಕೊಳ್ಳೆ 96ರಲ್ಲಿ ಹೊಸಗುರುಪು ಅಂತೇಳಿ ಒಂದು ಪತ್ರಿಕೆ ಮಾಡಿದೆ ಆ ಪತ್ರಿಕೆಯಲ್ಲಿ ನಾನು ಫರ್ಯಾದ್ ಅಂತ ನನ್ನ ಎಡಿಟೋರಿಯಲ್ ಕಾಲಮ್ ಇತ್ತು ಮತ್ತು ಬೇರೆ ಬರಹಗಳನ್ನೆಲ್ಲ ಬರೀತಿದ್ದೆ ನಾನು ಬರಿತಾ ಬರಿತಾ ನನಗೆ ಒಂದು ಏನಿತ್ತಂದರೆ ನಾನು ನನ್ನದೇ ಆದ ಒಂದು ಬರಹಗಾರ ಆಗಬೇಕು ಯಾರನ್ನು ಅಂದರೆ ಯಾರನ್ನು ನನ್ನನ್ನು ಓದಿ ಇಂಥವ್ರು ಬರೆದಂಗಿದೆ ಅಂತ ಹೇಳಬಾರ್ದು ಅಂತೇಳಿ ಒಂದಿತ್ತು ಆದರೆ ಅವಾಗೆಲ್ಲ ನನ್ನ ಫರ್ಯಾದ್ ಇದನ್ನೆಲ್ಲ ಓದಿ ತುಂಬ ಜನ ಆವಾಗಲೂ ನಮಗೆ ಸಹ ತುಂಬ ಜನ ಪತ್ರಗಳನ್ನು ಬರೀತಾಯಿದ್ರು ರವಿ ಬೆಳಗೆರೆಯವರ ಶೈಲಿಯಲ್ಲಿ ಬರಿತಾ ಇದ್ದೀರಿ ಬಹಳ ಅದ್ಭುತವಾಗಿದೆ ಸಂಘದ ಕಾರ್ಯದರ್ಶಿ ನಾಗರಾಜ ರಾಯಪ್ಪನ ಮಠ ಸ್ವಾಗತಿಸಿ ಪತ್ರಕರ್ತ ಶ್ರೀಕಾಂತ್ ಹೆಮ್ಮಾಡಿ ವಂದಿಸಿದರು ಸಂಘದ ಸದಸ್ಯರಾದ ನಾಗರಾಜ್ ವಣ್ಸೆ ರಾಘವೇಂದ್ರ ಬಳ್ಕೂರು ದಿನೇಶ್ ರಾಯಪ್ಪನ ಮಠ ರಾಜೇಶ್ ಕುಂದಾಪುರ ಪ್ರಶಾಂತ್ ಪಾದೆ ಶ್ರೀಕರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಂಘ ಕುಂದಾಪುರ ಇವರು